ಇವತ್ತು ತಮಿಳುನಾಡಿನಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಧ್ವಂಸ ಆದಾಗ ಅಲ್ಲಿರ್ತಕ್ಕಂಥ ಸರ್ಕಾರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಅಲ್ಲಿ 24 ಗಂಟೆಯಲ್ಲಿ ಇನ್ನೊಂದು ಪ್ರತಿಮೆಯನ್ನು ಅನಾವರಣ ಮಾಡುವುದರ ಮೂಲಕ ಮಾನವೀಯತೆ ಮರೆದರು. ಆ ಮಾನವೀಯತೆಯನ್ನು ನಮ್ಮ ತಾಲೂಕು ಆಡಳಿತ ನೆರವೇರಿಸಬೇಕು ಅಂತಕ್ಕಂಥ ವಿಚಾರ ಅವ್ರ ಮೇಲೆ ಇಟ್ಟು ಎಲ್ರಿಗೂ ಜೈ ಭೀಮ ವಂದನೆಗಳನ್ನು ಹೇಳುತ್ತಾ, ಇವತ್ತೇನು ಸಿಂದಗಿ ತಾಲೂಕಿನ ಕಕ್ಕಳಮಿಲೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಧ್ವಂಸ ಮಾಡಿ ಕೆಲ ಕಿಡಿಗೇಡಿಗಳು, ಮನುವಾದಿಗಳು ಮನುಸ್ಮೃತಿಯನ್ನು ಓದಿಕೊಂಡು ತಮ್ಮ ತಲೆಯಲ್ಲಿ ಬುದ್ಧಿಯನ್ನಿಟ್ಟುಕೊಳ್ಳದೆ ಲದ್ದೆಯನ್ನಿಟ್ಟುಕೊಂಡು ಅಲ್ಲಿರ್ತಕ್ಕಂಥ ನನ್ನ ದಲಿತ ಬಾಂಧವರ ಮೇಲೆ ದೌರ್ಜನ್ಯ ಮಾಡಿ ಅವ್ರಿಗೆ ಹೊಡೆದು ದೊಣ್ಣೆಗಳಿಂದ 34 ಜನ ಸೇರಿಕೊಂಡು ಅಲ್ಲಿ ಹೊಡೆದು ದಲಿತ ಹೆಣ್ಮಕ್ಳ ಮೇಲೆ, ದಲಿತ ಯುವಕರ ಮೇಲೆ, ದಲಿತ ವೃದ್ಧರ ಮೇಲೆ ದೌರ್ಜನ್ಯವೆಸಗಿ ಈ ದೇಶದಲ್ಲಿ ಕಾನೂನು ರಚನೆ ಮಾಡಿರ್ತಕ್ಕಂಥವ್ರು, ಈ ದೇಶದಲ್ಲಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಮಹಾನ್ ಮಾನವತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲಹದಿ ಮೇಲೆ ನಾವು ಜೀವನ ಮಾಡ್ತಿರೋರು, ಅಂಥ ಬಾಬಾ ಸಾಹೇಬರ ಪುತ್ತೋಳೆಯನ್ನು ಧ್ವಂಸ ಮಾಡಿದ ಯಾವುದೇ ಕಿಡಿಗೇಡಿಗಳಿರಲಿ, ಅವರು ದಲಿತರೇ ಇರಲಿ, ಹಿಂದೂಗಳೇ ಇರಲಿ, ಅಥವಾ ಮುಸಲ್ಮಾನರೇ ಇರಲಿ, ಯಾವುದೇ ಜಾತಿಯವರಾಗಿರಲಿ, ಅವ್ರನ್ನ ಕೂಡಲೇ ಬಂಧಿಸಬೇಕು, ಅವರಿಗೆ ಕಾನೂನು ಪ್ರಕಾರ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನಾನು ಹೇಳೋದು ಒಂದೇ ಬಂಧುಗಳೇ, ಈ ದೇಶದಲ್ಲಿ ಎಲ್ಲ ಮಹಾನುಭಾವರು, ಎಲ್ಲ ಮಹಾಪುರುಷರುಗಳ ಪುತ್ತಳಿಗಳಿವೆ. ಅವರೆಲ್ಲರ ಆದರ್ಶಗಳನ್ನು, ಅವರೆಲ್ಲ ಅವರ ಉಪದೇಶಗಳನ್ನು, ಅವರ ಮಾರ್ಗದರ್ಶನದಲ್ಲಿ ನಾವು ಈ ದೇಶ ಮುಂದೆ ಸಾಗ್ತದೆ. ನಾವುಗಳು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ರು ಒಬ್ಬರೇ ಅವ್ರ ಜಾತಿಗೆ ಸೀಮಿತರಾದವರಲ್ಲ, ಇಡೀ ಮಾನವ ಕುಲಕ್ಕೆ, ಇಡೀ ನಮ್ಮ ಜಗತ್ತಿಗೆ ಒಬ್ಬರು ಡೈನಾಮಿಕ್ ಹೀರೋ ಅವರು. ಅಂಥ ಬಾಬಾ ಸಾಹೇಬರ ಪುತ್ಥಳಿಯನ್ನು ಧ್ವಂಸ ಮಾಡಿ ಅದರ ರುಂಡವನ್ನು ಭಗ್ನಗೊಳಿಸಿ ವಿಕೃತ ಮನಸ್ಸಿನ ಕೆಲ ಕಿಡಿಗೇಡಿಗಳು ಮಾಡಿದ್ದಾರೆ. ಅವ್ರು ಯಾರೇ ಇರಲಿ, ಎಲ್ಲರೂ ಈ ದೇಶದಲ್ಲಿ ಎಲ್ಲರೂ ನಾವು ಸರಿಸಮಾನರು, ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಹೊತ್ಕೊಂಡು ಹೊತ್ತು ಹೋಗ್ತಾ ಇರ್ತಕ್ಕಂಥವ್ರು. ಅಂಥ ಒಂದು ಬಾಬಾ ಸಾಹೇಬರು ಯಾವುದೇ ಪುತ್ಥಳಿಗಳಿರಲಿ, ಬಾಬಾ ಸಾಹೇಬರದಿರಲಿ, ಬಸವಣ್ಣನವ್ರದಿರಲಿ, ಟಿಪ್ಪು ಸುಲ್ತಾನ್ದವ್ರಿರಲಿ, ಯಾವುದೇ ಪುತ್ಥಳಿಗಳಿದ್ದರೂ ಅದಕ್ಕೆ ನಾವು ಗೌರವಿಸಬೇಕು, ಅದಕ್ಕೆ ನಾವು ನಮಿಸಬೇಕು. ಅದು ಯಾಕಂದರೆ ಅವರು ನಮ್ಮ ಮಾರ್ಗದರ್ಶಕರು, ಅವರು ನಮ್ಮ ಆದರ್ಶ ವ್ಯಕ್ತಿಗಳು. ಅಂಥ ಆದರ್ಶ ಪುರುಷರ ಒಂದು ಪುತ್ಥಳಿಯನ್ನು ಧ್ವಂಸ ಮಾಡಿರ್ತಕ್ಕಂಥ ಕಿಡಿಗೇಡುವಿಗಳು ಯಾರೇ ಆಗಿರಲಿ, ಅವರನ್ನು ಜಿಲ್ಲಾಡಳಿತ ಕೂಡ ವೈಫಲ್ಯ ಆಗಿದೆ. ತಾಲೂಕು ಆಡಳಿತ, DYSP ಅವರಾಗಲಿ, ತಹಸೀಲ್ದಾರ್ ಆಗಲಿ, CP ಆಗಲಿ, PS ಆಗಲಿ, ಎಲ್ಲರೂ ವೈಫಲ್ಯಕ್ಕೊಳಗಾಗಿದ್ದಾರೆ. ಸುಮಾರು ಇದು ಕೃತ್ಯಾಗಿ 38 ಗಂಟೆಗಳ ಕಾಲ ಇತ್ತು, ಇನ್ನೂ ಆದರೂ ಕೂಡ ಸರಿಯಾದ ಕ್ರಮ ಜರುಗಿಸಿಲ್ಲ. ಒಬ್ಬರು ಆ ಸ್ಪಾಟ್ಗೆ ಹೋಗಿ ವೀಕ್ಷಣೆ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ದಲಿತ ಹೆಣ್ಣುಮಕ್ಕಳು ಇನ್ನೂ ಕೂಡ 38 ಗಂಟೆ ಆದರೂ ಇನ್ನೂ ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ, ಎಲ್ಲರೂ ಅಳ್ಕೋತು ತಮ್ಮ ತಮ್ಮ ಒಂದು ಇದು ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಅಂತಲ್ಲಿ ಹೋಗಿ ಎಲ್ಲ ಜಿಲ್ಲಾಧಿಕಾರಿ ಇದು ಯಾರು ತಹಸೀಲ್ದಾರ್ ಆಗಲಿ ಅಥವಾ DYSP ಆಗಲಿ, CP ಆಗಲಿ, ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಇದು ಯಾವುದೇ ಕೆಲಸ ಮಾಡಿಲ್ಲ, ಇದಕ್ಕೆ ಸಂಪೂರ್ಣ ಹೊಣೆಗಾರರು DYSP ಮತ್ತು CPI, PSI ಹಾಗೂ ತಹಸೀಲ್ದಾರ್ ಆಗಿರ್ತಾರೆ. ಹೀಗಾಗಿ ಆ ಮಾಡಿರ್ತಕ್ಕಂಥ ಕೃತ್ಯವನ್ನು ಎಸಗಿರ್ತಕ್ಕಂಥ ಯಾವುದೇ ಸುಳ್ಳೆ ಮಕ್ಕಳು ಕಿಡಿಗೇಡಿಗಳಿರಲಿ, ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಕಾನೂನು ಪ್ರಕಾರ ಅವ್ರಿಗೆ ಗಲ್ಲಿಗೇರಿಸಬೇಕು, ಇಲ್ಲ ಗಡಿಪಾರಿ ಮಾಡಬೇಕೆಂದು ನಾನು ತಮ್ಮಲ್ಲಿ ಈ ವಿಡಿಯೋ ನಿಮ್ಮ ಒಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಶಿವಪುತ್ರ ಸಿದ್ದಪ್ಪ ಮೇಲ್ಮನಿ, ತಾಲೂಕು ಸಂಘಟನಾ ಸಂಚಾಲಕರು, ಸಿಂದಗಿ.